ಇನ್ನೋ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಹಾ ಎಡವಟ್ಟೊಂದನ್ನು ಮಾಡಿದ್ದಾರೆ. ಆರೋಗ್ಯ ಕೇಂದ್ರಕ್ಕೆ ಟೈಲ್ಸ್ ಮೇಲೆ ಟೈಲ್ಸ್ ಹಾಕಿದಾರಂತೆ ಅಧಿಕಾರಿಗಳು. ಈ ಒಂದು ಘಟನೆ ಕೊಪ್ಪಳದ ತಾವರಗೆರೆಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. ಇನ್ನು ಕೊಪ್ಪಳದ ತಾವರಗೆರೆ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಆರೋಗ್ಯ ಕೇಂದ್ರಕ್ಕೆ ಟೈಲ್ಸ್ ಮೇಲೆ ಟೈಲ್ಸ್ ಹಾಕಿಸ್ಬಿಟ್ಟಿದ್ದಾರಂತೆ ಅಧಿಕಾರಿಗಳು. ಇಲ್ಲಿರುವಂತಹ ಗುತ್ತಿಗೆದಾರರು ಕೊಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣ ಇದು. ಇಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಟೈಲ್ಸ್ ಹಾಕಬೇಕಾಗಿತ್ತು. ಆ ಸಂದರ್ಭದಲ್ಲಿ ಚೆನ್ನಾಗಿದ್ದಿರೋ ಟೈಲ್ಸ್ ಮೇಲೆ ಮತ್ತೆ ಟೈಲ್ಸ್ ಹಾಕಿಸಿದ್ದಾರಂತೆ ಅಧಿಕಾರಿಗಳು. ಗುತ್ತಿಗೆದಾರರು ಇಬ್ಬರು ಸೇರಿಕೊಂಡು ಮಹಾ ಬುದ್ಧಿವಂತರು. ಟೈಲ್ಸ್ ಚೆನ್ನಾಗಿದ್ರೂ ಕೂಡ ಅದೇ ಟೈಲ್ಸ್ ಮೇಲೆ ಮತ್ತೆ ಟೈಲ್ಸ್ ಹಾಕೋದು, ಎಷ್ಟರ ಮಟ್ಟಿಗೆ ದುಡ್ಡು ಹೊಡಿಬೇಕು ಅಂತ ನಿಂತಿದ್ದಾರೆ ಅಂತ. ಯಾಕಂದ್ರೆ ಚೆನ್ನಾಗಿರುವಂತಹ ಟೈಲ್ಸ್ ಗಳನ್ನು ಮತ್ತೆ ಅದೇ ಟೈಲ್ಸ್ ಮೇಲೆ ಮತ್ತೆ ಟೈಲ್ಸ್ ಹಾಕೋದು, ಬರೋಬ್ಬರಿ 30 ಲಕ್ಷ ರೂಪಾಯಿ ಹಣದಲ್ಲಿ ಈ ಕಾಮಗಾರಿ ನಡೆದಿದೆ. ಸಮುದಾಯ ಆರೋಗ್ಯ ಕೇಂದ್ರದ ತುರ್ತು ನಿಗಾ ಘಟಕದಲ್ಲಿ ನಡೆದ ಕಾಮಗಾರಿ ಇದಾಗಿದೆ. ಗಾರ್ಡನ್ ಶೌಚಾಲಯ ಮತ್ತು ಟೈಲ್ಸ್ ಅಳವಡಿಸುವ ಕಾಮಗಾರಿ ಇದು. ಶೌಚಾಲಯವನ್ನು ನಿರ್ಮಾಣ ಕೂಡ ಮಾಡಲಾಗ್ತಾ ಇತ್ತು. ಆ ಟೈಲ್ಸ್ಗಳು ತುಂಬ ಚೆನ್ನಾಗಿದೆ, ಆದ್ರೂ ಕೂಡ ಆ ಟೈಲ್ಸ್ ಮೇಲೆ ಮತ್ತೆ ಟೈಲ್ಸ್ ಹಾಕೋದು. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ಕಾಮಗಾರಿಯನ್ನು ಯಾವ ಬುದ್ಧಿವಂತ ಗುತ್ತಿಗೆದಾರನೋ ಗೊತ್ತಿಲ್ಲ ಆತ, ಒಟ್ಟು ಸರ್ಕಾರದ ದುಡ್ಡನ್ನು ಇವರು ನುಂಗಿ ನೀರು ಕುಡಿಬೇಕು ಆ ಮಟ್ಟಕ್ಕೆ ಈ ಒಂದು ಟೈಲ್ಸ್ ಕಾಮಗಾರಿ ನಡೆದಿರುವಂಥದ್ದು. ಕಾಮಗಾರಿ ಹೆಸರಲ್ಲಿ ಸರ್ಕಾರಕ್ಕೆ ಪಂಗ್ನಾಮ ಹಾಕಬೇಕು, ಗುತ್ತಿಗೆದಾರರು ಅಧಿಕಾರಿಗಳು ದುಡ್ಡು ತಿಂದು ಮಜಾ ಮಾಡಬೇಕು, ಆ ಮಟ್ಟಕ್ಕೆ ಬಂದು ನಿಂತುಬಿಡಿದೆ ವ್ಯವಸ್ಥೆ. ಟೈಲ್ಸ್ ತೆಗಿದೆ, ಅದ್ರ ಮೇಲೇ ಮತ್ತೆ ಟೈಲ್ಸ್ ಹಾಕ್ಬಿಡೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಯಾವ ಊರಲ್ಲೂ ನೀವು ನೋಡಿರೋಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾದಂತಹ ಕಾಮಗಾರಿನ. ಸ್ಥಳೀಯರು ಕೂಡ ತಪ್ಪಿತಸ್ಥರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರು ತಪ್ಪಿತಸ್ಥರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಆದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇಂತಹ ಕಾಮಗಾರಿಗಳನ್ನು ಮಾಡಿಕೊಂಡು ಹಣವನ್ನು ನುಂಗಿ ನೀರು ಕುಡಿದ್ಬಿಡೋದು, ಇದು ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದ ಆರೋಗ್ಯ ಕೇಂದ್ರದಲ್ಲಿ ನಡೆದಿರುವಂತಹ ಕಾಮಗಾರಿ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಟೈಲ್ಸ್ ಮೇಲೆ ಟೈಲ್ಸ್ ಹಾಕ್ತಾ ಇದ್ದಾರೆ ಗುತ್ತಿಗೆದಾರರು ಅಧಿಕಾರಿಗಳು ಸೇರಿಕೊಂಡು. ಉದ್ದೇಶ ಏನು, ಎಷ್ಟರ ಮಟ್ಟಿಗೆ ಹಣ ನುಂಗಬೇಕು ಅಂತ ನಿಂತ್ಕೊಂಡಿದ್ದಾರೆ ಇವರು? ಯಾಕಂದರೆ ಟೈಲ್ಸ್ ಏನು ಒಡೆದು ಹೋಗಿಲ್ಲ ಅಲ್ಲಿ, ಅದ್ರ ಮೇಲೇ ಟೈಲ್ಸ್ ಹಾಕ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಇದು ಸರಿ? ಸ್ಥಳೀಯರೇನು ಹೇಳ್ತಾರೆ? ವಿಶ್ವ, ಖಂಡಿತವಾಗ್ಲೂ ಕೂಡ ಕೊಪ್ಪಳ ಜಿಲ್ಲೆಯ ಒಂದು ತಾವರಗೆರೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಧಿಕಾರಿಗಳು ಯಾವ ರೀತಿ ಸರ್ಕಾರದ ಹಣವನ್ನ ದುರ್ಬಳಕೆ ಮಾಡ್ಕೋಬೇಕು ಅನ್ನೋ ವಿಚಾರವಿಟ್ಕೊಂಡು ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೋಚರಿಸ್ ಅಂತ ಹೇಳ್ಬೋದು. ಸರ್ಕಾರದಿಂದ ಲಕ್ಷ ಲಕ್ಷ ಏನಂದ್ರೆ ಸರ್ಕಾರದ ಒಂದು ಆಸ್ಪತ್ರೆ ಅಭಿವೃದ್ಧಿಗೆ ಲಕ್ಷ ಲಕ್ಷ ಹಣ ಬರುತ್ತೆ. ಆದ್ರೆ ಅದನ್ನ ಇದೀಗ ಒಂದು ಸದುಪಯೋಗ ಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಅದನ್ನ ಬೇರೆ ಬೇರೆ ಕಾಮಗಾರಿಗಳಿಗೆ ಯೂಸ್ ಮಾಡಿಕೊಂಡು ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಅಭಿವೃದ್ಧಿ ಪಡಿಸಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ಈಗಾಗಲೇ ಅಂದ್ರೆ ಆಸ್ಪತ್ರೆಯಲ್ಲಿ ಇರುವಂತಹ ಟೈಲ್ಸ್ಗಳ ಮೇಲೆ ಮತ್ತೆ ಏನಂದ್ರೆ ಹೊಸ ಟೈಲ್ಸ್ ಗಳನ್ನು ತರಿಸಿ ಹಾಕುವ ಮೂಲಕ ಸಂಪೂರ್ಣವಾದ ಅನುದ ಸರ್ಕಾರದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಲ್ಲಿನ ಅಧಿಕಾರಿಗಳು ಮತ್ತು ಏನ್ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ಅಧಿಕಾರಿ ವೈದ್ಯರು ಇರ್ತಾರೆ, ಅವರು ಸಂಪೂರ್ಣವಾಗಿ ಒಂದು ಏನ್ ಗುತ್ತಿಗೆ ಪಡೆದಂತ ಗುತ್ತಿಗೆದಾರನ ಜೊತೆ ಶಾಮೀಲಾಗಿ ಈ ರೀತಿ ಒಂದು ಅವ್ಯವಹಾರ ಒಂದು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅಂತೇಳಿ ನೇರವಾಗಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಟೈಲ್ಸ್ ಇರುತ್ತೆ, ಅದೇ ರೀತಿಗೆ ಚೆನ್ನಾಗಿರುವ ಟೈಲ್ಸ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ಅದೇ ರೀತಿಗೆ ಹಾಸ್ಪಿಟಲ್ ಕೂಡ ಸುರಕ್ಷಿತವಾಗಿದೆ. ಅದೇ ರೀತಿಗೆ ಬೇರೆ ಬೇರೆ ಏನಂದ್ರೆ ಕಂಪೌಂಡ್ ನಿರ್ಮಾಣ ಆ ರೀತಿ ಏನಾದ್ರೆ ಹಣವನ್ನ ಬಳಕೆ ಮಾಡಿಕೊಂಡಿದ್ರು ಕೂಡ ಎಲ್ಲರೂ ಸಾರ್ವಜನಿಕರು ಅದೇ ರೀತಿಯಾಗಿ ಅಲ್ಲಿನ ಏನು ಬಂದಂತ ಜನರು ಕೂಡ ಒಂದು ಖುಷಿ ಪಡ್ತಾ ಇದ್ರು. ಆದ್ರೆ 30 ಲಕ್ಷ ರೂಪಾಯಿ ಅನುದಾನ ಬಂದಿದೆ, ವೆಚ್ಚ ಅಂದ್ರೆ 30 ಲಕ್ಷ ರೂಪಾಯಿ ಅನುದಾನ ಬಂದಿದೆ, ಅದನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಇದೀಗ ಅನವಶ್ಯಕವಾಗಿ ಕಾಮಗಾರಿ ನಡೆಸಿದರೆ, ಇದರ ವಿರುದ್ಧ ಅಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರೆ ಈ ಬಗ್ಗೆ ತನಿಖೆ ನಡೆಸಬೇಕು. ಯಾಕಂದ್ರೆ ಎಲ್ಲಾ ಸರಿ ಇದ್ರು ಕೂಡ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಹಣವನ್ನ ಪೋಲು ಮಾಡ್ತಾ ಇದ್ರೆ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಆಗ್ರಹ ಮಾಡುತ್ತಿದ್ದಾರೆ ವಿಶ್ವ. ನಾಗರಾಜ್, ಈ ಒಂದು ದೊಡ್ಡ ಕಾಮಗಾರಿಯನ್ನ ಇಷ್ಟು ನೀಟಾಗಿ ಕಾಮಗಾರಿ ಮಾಡ್ತಿದಾರಲ್ಲ, ಆ ಗುತ್ತಿಗೆದಾರರ ಯಾರು ಮತ್ತೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈತನಿಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತ? ವಿಶ್ವ, ಖಂಡಿತವಾಗ್ಲೂ ಕೂಡ ಈಗಾಗಲೇ ಏನಂದ್ರೆ ಅಧಿಕಾರಿಗಳನ್ನ ಮತ್ತು ಅದೇ ರೀತಿಯಾಗಿ ಅಲ್ಲಿ ಏನ್ ಯಾವ ಗುತ್ತಿಗೆದಾರಿಗೆ ಟೆಂಡರ್ ನೀಡಿದ್ರೆ ಅಂತೇಳಿ ಕೂಡ ಸಾರ್ವಜನಿಕರು ಮಾಹಿತಿ
ಕೇಳ್ತಾ ಇದ್ದಾರೆ. ಇನ್ನಷ್ಟೇ ನಂತರ ಅಂದ್ರೆ ಯಾರಿಗೆ ಗುತ್ತಿಗೆ ನೀಡಿದೆ ಮತ್ತು ಯಾವ ಕಾರಣಕ್ಕೆ ಮತ್ತು ಟೆಂಡರ್ ಕರೆದೇ ಈ ರೀತಿ ಗುತ್ತಿಗೆ ನೀಡಿದೆ ಅಂತ ಒಂದು ಮಾಹಿತಿ ಸಿಗಬೇಕಾಗಿದೆ. ಒಟ್ಟಾರೆ ಏನಲ್ಲಿ ಶಾಂತಿ ಒಂದು ಪಾಟೀಲ್ ಅಂತ ಏನು ವೈದ್ಯಾಧಿಕಾರಿ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮತ್ತು ಅವರ ಒಂದು ಆಡಳಿತದಲ್ಲೇ ಒಂದು ಈ ರೀತಿ ಕಾಮಗಾರಿ ನಡೀತದೆ ಅಂತ ಮಾಹಿತಿ ಸಿಗ್ತಾ ಇದೆ. ಈಗಲಾದ್ರೂ ಏನು ಮೇಲಾಧಿಕಾರಿಗಳು DHO ಅವರು ತಕ್ಷಣ ಯಾರಿಗೆ ಗುತ್ತಿಗೆ ನೀಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಯಾವ ಹಂತದಲ್ಲಿ ಕಾಮಗಾರಿ ನಡೀತದೆ ಅಂತೇಳಿ ಕೂಡ ಅವರು ಮಾಹಿತಿ ಕಲೆ ಹಾಕಿ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ ಅಂತ ಹೇಳ್ಬೋದು. ವಿಶ್ವ ಧನ್ಯವಾದ ನಾಗರಾಜ್. ತಮ್ಮೆಲ್ಲ ಡೀಟೇಲ್ಸ್ ಆಗಿ ನೋಡ್ತಾ ಇದ್ವಿ ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದ ಆರೋಗ್ಯ ಕೇಂದ್ರದ ಹಣೆ ಬರಹ ಇದು. ಟೈಲ್ಸ್ ಮೇಲೆ ಟೈಲ್ಸ್ ಹಾಕ್ತಾರಂತೆ. ಎಷ್ಟರ ಮಟ್ಟಿಗೆ ಈ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಸರ್ಕಾರದ ಹಣವನ್ನು ಪೋಲ್ ಮಾಡಬೇಕು ಅಂತ ನಿಂತಿದ್ದಾರೆ, ನುಂಗಿ ಹಾಕಬೇಕು ಅಂತ ನಿಂತಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಯಾಕಂತಂದರೆ ಟೈಲ್ಸ್ಗಳೆಲ್ಲ ಚೆನ್ನಾಗೇ ಇದೆ, ಆದ್ರೂ ಕೂಡ ಅದೇ ಟೈಲ್ಸ್ ಮೇಲೆ ಮತ್ತೆ ಟೈಲ್ಸ್ ಹಾಕೋದು. ಸರ್ಕಾರದ 30 ಲಕ್ಷ ರೂಪಾಯಿ ಹಣವನ್ನು ನುಂಗಿ ನೀರು ಕುಡಿಬೇಕು, ಮಜಾ ಮಾಡಬೇಕು, ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಪೋಲ್ ಮಾಡಬೇಕು ಬೇಕಾಬಿಟ್ಟಿಯಾಗಿ, ಅಂತಹ ಅಧಿಕಾರಿಗಳ ವಿರುದ್ಧ ಅಲ್ಲಿರುವಂತಹ ಏನು ಜಿಲ್ಲಾಡಳಿತ ಆಗಿರಬಹುದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗಬಹುದು ಕ್ರಮ ಕೈಗೊಳ್ಳಲೇಬೇಕು. ಇಲ್ಲಾಂದರೆ ಮತ್ತೆ ಈ ಸುದ್ದಿಯನ್ನು ನಾವು ಬಿತ್ತರ ಮಾಡೇ ಮಾಡ್ತೀವಿ. ಯಾಕಂತಂದರೆ ಕಷ್ಟಪಟ್ಟು ಜನ ದುಡಿದು ಆ ದುಡ್ಡು ಏನು ಬರುತ್ತೆ ಅದನ್ನು ಸರ್ಕಾರಕ್ಕೆ ಸ್ವಲ್ಪ ಟ್ಯಾಕ್ಸ್ ಕಟ್ಟಿರ್ತಾರೆ. ಆ ಸರ್ಕಾರದ ಹಣವನ್ನು ಜನರ ಅಭ್ಯುದಯಕ್ಕಾಗಿ ಜನರ ಆರೋಗ್ಯ ಕಾಪಾಡುವಂತಹ ದೃಷ್ಟಿಯಿಂದ ಬಿಡುಗಡೆ ಮಾಡುತ್ತೆ ಗೌರ್ಮೆಂಟು, ಅದೇ ದುಡ್ಡನ್ನು ಇವರು ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಾರೆ ಅಂದರೆ ನಾಚಿಕೆಗೇಡಿನ ಸಂಗತಿ. ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲೇಬೇಕು ಹಿರಿಯ ಅಧಿಕಾರಿಗಳು.